ಇದಾನಂತನ ಚಿಂತನ ವಿಷಯ ಮಾಂಡೂಕ್ಯ ರಹಸ್ಯ ವಿವೃತ್ತಿ ಇತ್ಯ ಗ್ರಂಥಸ್ಯ ವಿಚಾರ ಇದಾನೆ ಎಲ್ರಿಗೂ ನಮಸ್ಕಾರ ಈ ದಿನದ ಚಿಂತನೆಯ ವಿಷಯ ಮಾಂಡೂಕ್ಯ ರಹಸ್ಯ ವಿವೃತ್ತಿ ಈ ಒಂದು ಗ್ರಂಥದ ಒಂದು ವಿಚಾರ ಅದರಲ್ಲಿ ಮೂರನೆಯ ಅದ್ವೈತ ಪ್ರಕರಣವನ್ನು ನಾವು ಈಗ ವಿಚಾರ ಮಾಡಬೇಕಾಗಿದೆ ಅದನ್ನು ಪ್ರಾರಂಭ ಮಾಡೋಣ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಈ ಒಂದು ಪೂರ್ವಾನ್ವಯ ಏನು ಭಾಷ್ಯಕಾರರು ಏನು ಹೇಳಿದ್ರು ಈ ಒಂದು ಸಂಗತಿ ಸಂಗತಿ ರೂಪವಾಗಿ ಏನು ಹೇಳಿದ್ರು ಅದನ್ನು ನೋಡಿಕೊಂಡು ಮತ್ತು ಇನ್ನು ಕೆಲವು ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ತಿಳ್ಕೊಂಡು ಮುಂದೆ ಹೋಗಬೋಣ ನೋಡಿ ಈ ಅದ್ವೈತ ಪ್ರಕರಣದಲ್ಲಿ ಎರಡು ವಿಷಯಗಳು ಪ್ರತಿಪಾದಿಸಲ್ಪಟ್ಟಿವೆ ಈ ಅದ್ವೈತ ಪ್ರಕರಣದಲ್ಲಿ ಎರಡು ವಿಷಯಗಳನ್ನು ಹೇಳಿದ್ದಾರೆ ಒಂದು ಯಾವುದು ನಿಷ್ಕ್ರಿಯನೂ ನಿಷ್ಪ್ರಪಂಚನೂ ಅದ್ವಯನೂ ಆಗಿರುವ ಪರಮಾತ್ಮನಲ್ಲಿ ಕಾರ್ಯತ್ವವನ್ನು ಮೊದಲೆರಡು ಪ್ರಕರಣಗಳಲ್ಲಿ ಅಂದರೆ ಯಾವುದು ಆಗಮ ಮತ್ತು ವೈತಥ್ಯ ಪ್ರಕರಣಗಳಲ್ಲಿ ನಿರಾಕರಿಸಿದ ಹಾಗೆಯೇ ಅಲ್ಲಿ ಏನು ಮಾಡಿದ್ರು ಆ ಅದ್ವೈತಾತ್ಮನ ಕಾರ್ಯತ್ವವನ್ನು ನಿರಾಕರಣೆ ಮಾಡಿದ್ರು ಅದೇ ರೀತಿ ಈ ಮೂರನೆಯ ಅದ್ವೈತ ಪ್ರಕರಣದಲ್ಲಿ ಪರಮಾತ್ಮನಲ್ಲಿ ಇರತಕ್ಕಂತಹ ಅದ್ವೈತ ತತ್ವ ಇದೆಯಲ್ಲ ಪರಮಾತ್ಮನಲ್ಲಿ ಇರತಕ್ಕಂಥ ತತ್ವವನ್ನು ನಿರಾಕರಣೆ ಮಾಡಲಾಗಿದೆ ಅಂದರೆ ಏನು ಕಾರ್ಯತ್ವವನ್ನು ನಿರಾಕರಣೆ ಮಾಡಿದ್ದಾಯಿತು ಈಗ ಪ್ರಕೃತದಲ್ಲಿ ಕಾರಣತ್ವವನ್ನು ನಿರಾಕರಣೆ ಮಾಡಲಾಗಿದೆ ಮತ್ತು ಹೀಗೆ ಆ ಅದ್ವೈತಾತ್ಮನಾದ ಪರಮಾತ್ಮನಲ್ಲಿ ಕಾರ್ಯತ್ವವನ್ನು ಕಾರಣತ್ವವನ್ನು ನಿರಾಕರಣೆ ಮಾಡಿದಾಗ ಮಾತ್ರ ಆ ಪರಮಾತ್ಮನ ಸ್ವರೂಪದ ಒಂದು ಸ್ಪಷ್ಟವಾದ ಪರಿಚಯ ನಮಗಾಗುತ್ತೇ ಹೊರತು ಕೇವಲ ಕಾರ್ಯತ್ವವನ್ನು ಮಾತ್ರ ಅಂದ್ರೇನು ಹೊರಗೆ ಕಾಣ್ತಾ ಇರತಕ್ಕಂತಹ ದ್ವೈತ ಪ್ರಪಂಚವೆಲ್ಲವೂ ಕೂಡ ವೈತಥ್ಯ ಅಂತ ಹೇಳುವುದನ್ನು ಸಾಧಿಸಿಬಿಟ್ಟರೆ ಮಾತ್ರ ಆ ಪರಮಾತ್ಮನ ಒಂದು ಪೂರ್ಣವಾದ ಸ್ವರೂಪ ನಮಗೆ ಪರಿಚಯ ಆಗೋದಿಲ್ಲ ಏನು ಮಾಡಬೇಕದಕ್ಕೆ ಕಾರಣತ್ವವನ್ನು ನಿರಾಕರಣೆ ಮಾಡಬೇಕು ಹೇಗೆ ಗೌಡ ಪಾದಾಚಾರ್ಯ ಮೊದಲೇ ಹೇಳಿಬಿಟ್ರು ಕಾರ್ಯಕಾರಣ ಬದ್ಧೌತ ವಿಶ್ವೇತೆ ಇಶ್ವೇತೆ ವಿಶ್ವತೆ ರಸೌ ಪ್ರಾಜ್ಯ ಕಾರಣ ಬದ್ಧಸ್ತು ಲೌತೌತುರ್ಯೆ ನ ಸಿದ್ಧತ ಅಂತ ಸೊ ಹೀಗೆ ಕಾರ್ಯ ಮತ್ತು ಕಾರಣ ಎರಡನ್ನೂ ನಿರಾಕರಣೆ ಮಾಡಿದಾಗ ಮಾತ್ರ ಆ ಪರಮಾತ್ಮನ ಒಂದು ಶುದ್ಧವಾದ ಪರಿಪೂರ್ಣವಾದ ಸ್ವರೂಪದ ಪರಿಚಯ ನಮಗೆ ಆಗುತ್ತೆ ಆಯಿತು ಹೀಗೆ ಪರಮಾತ್ಮನಲ್ಲಿ ಯಾವ ಅದ್ವೈತಾತ್ಮನಲ್ಲಿ ಕಾರ್ಯತ್ವವನ್ನು ಕಾರಣತ್ವವನ್ನು ನಿರಾಕರಣೆ ಮಾಡಿಬಿಟ್ರೆ ಆಗ ಏನು ಒದಗಿ ಬರುತ್ತೆ ನಮಗೆ ಏನೂ ಇಲ್ಲ ಸ್ವಾಮಿ ಹಿಂದೆ ಹೇಳಿದನಲ್ಲ ಶೂನ್ಯವಾದ ಪ್ರಸಂಗ ಅದೇ ಅಷ್ಟೆ ಪರಮಾತ್ಮನಿಗೆ ಕಾರಣತ್ವವೂ ಇಲ್ಲ ಕಾರ್ಯತ್ವವೂ ಇಲ್ಲ ಅಂತ ನಿರಾಕರಣೆ ಮಾಡಿದರೆ ಅದೇ ಬೌದ್ಧಮತ ಶೂನ್ಯವಾದ ಪ್ರಸಂಗೇ ಮತ್ತೆ ಮತ್ತು ಈ ತೋರ್ತಾ ಇದೆಯಲ್ಲ ಪ್ರಪಂಚ ಇದಕ್ಕೆ ನೀವು ಈ ಪ್ರಪಂಚ ನೋಡಿ ತೋರ್ತಾ ಇದೆಯಲ್ಲ ದ್ವೈತ ಪ್ರಪಂಚ ಇವೆಲ್ಲವೂ ಕೂಡ ಸ್ವಪ್ನ ಮಾಯ ಗಂಧರ್ವ ನಗರದಂತೆ ಅಂದರೆ ಏನಾದಾಗುತ್ತೆ ಅದೇ ಬೌದ್ಧನ ಮಾಯಾವಾದವನ್ನು ಹೇಳ್ದಾಗುತ್ತೆ ಶೂನ್ಯವಾದವನ್ನು ನಾವು ಎತ್ತಿ ಹಿರೋದು ಮಾಯಾವಾದ ದ್ವೈತಕ್ಕೆ ಮಾಯಾವಾದವನ್ನು ಹೇಳ್ದಾಗ್ತು ಈ ಒಂದು ಅಭಿಪ್ರಾಯದಿಂದ ಓಹೋ ಹೀಗೆ ಈ ಅದ್ವೈತ ತತ್ವದಲ್ಲಿ ಏನು ಅದು ಇನ್ನೇನೂ ಅಲ್ಲ ಕೇವಲ ಬೌದ್ಧ ಮತವೇ ಅದು ಮಾಯಾವಾದವೇ ಅದನ್ನು ಸ್ವಲ್ಪ ಹೇಗೆ ತಿರುಸಿ ಏನೋ ಒಂದು ವಿಧವಾಗಿ ಒಂದು ಬಟ್ಟೆ ಮುಚ್ಚಿಬಿಟ್ಟು ಹೇಳ್ಬಿಟ್ಟಿದ್ದಾರೆ ಅಷ್ಟೇ ಅಂತ ಹೇಳಿ ಈ ಒಂದು ತತ್ವವನ್ನು ಇದೂ ಕೂಡ ಬೌದ್ಧ ಮತದಂತೆ ಆದರೆ ಇದು ಪ್ರಚನ್ನ ಮತ ಅಷ್ಟೇ ಅಂತ ನಾವೆಲ್ಲ ವಿವಿಧ ಆಚಾರ್ಯರುಗಳು ಹೀಗೆ ತಿಳಿದುಕೊಂಡು ಅದನ್ನೇ ಹೇಳಿದ್ರು ಬಿಟ್ಟು ಹೇಳಿಬಿಟ್ಟಿದ್ದಾರೆ ಏನು ಅವರ ಅಭಿಪ್ರಾಯವನ್ನು ಹೇಳಿಬಿಟ್ಟಿದ್ದಾರೆ ಒಂದು ಒಂದು ನಾಲ್ಕು ಜನದ ಅಭಿಪ್ರಾಯ ಮಾತ್ರ ನೋಡ್ಕೊಳ್ಳೋಣ ಇನ್ನು ಬೇಕಾದಷ್ಟಿದೆ ಆದರೆ ಒಂದು ಮೂರ್ನಾಲ್ಕು ಜನ ಮಾತ್ರ ಮುಖ್ಯವಾದ ಒಂದು ಅಭಿಪ್ರಾಯಗಳನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಶಂಕರ ಭಗವತ್ಪಾದರಿಗಿಂತ ಸ್ವಲ್ಪ ಈಚೆ ಬಂದಿರತಕ್ಕಂಥ ಸುಮಾರು ಎಷ್ಟು ಹನ್ನೊಂದನೇ ಶತಮಾನ ಅಂತ ಕಾಣುತ್ತೆ ಅದಿರ್ತ ಇದ್ದಿರ್ತಕ್ಕಂಥ ಭಾಸ್ಕರಾಚಾರ್ಯ ಅಂತ ಒಬ್ಬರು ವಿದ್ವಾಂಸರು ಆಚಾರ್ಯರು ಅವರು ಹೇಳ್ತಾರೆ ಸೂತ್ರ ಭಾಷೆಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಅವರು ಕೂಡ ಸೂತ್ರಭಾಷೆ ವ್ಯಾಖ್ಯಾನದಲ್ಲಿ ಆ ಒಂದು ಪ್ರಕೃತಿ ಅಧಿಕರಣದಲ್ಲಿ ಕಾಣುತ್ತೆ ಅಲ್ಲಿ ಹೇಳಿದ್ದಾರೆ ನೋಡಿ ವಿಚ್ಛಿನ್ನ ಮೂಲಂ ಮಾಹಾಯಾನಿಕ ಬೌದ್ಧಗಾಥಿತಂ ಮಾಯಾವಾದಂ ವ್ಯಾವರ್ಣಯಂತಹ ಲೋಕಾನ್ ವ್ಯಾಮೋಹಯಂತಿ ಅದ್ವೈತಿನಃ ಅಂತ ಹೇಳ್ಬಿಟ್ರು ಅವ್ರು ಯಾರು ಭಾಸ್ಕರಾಚಾರ್ಯರು ಎಲ್ಲ ಕೂಡ ಮೋಹಗೊಳಿಸ್ತಾ ಇದ್ದಾರೆ ಇವರು ಏನು ಆ ಮಹಾಯಾನ ಬೌದ್ಧ ಬೌದ್ಧ ಮಾತ್ರ ಏನಿದೆಯೋ ಅದನ್ನೇ ಅಲ್ಲಿ ಹೇಳಿರ್ತಕ್ಕಂಥ ಮಾಯಾವಾದವನ್ನೇ ಇಲ್ಲಿ ಹೇಳಿದ್ದಾರೆ ಅಷ್ಟೆ ಹೇಳಿಬಿಟ್ಟು ಪ್ರಪಂಚವನ್ನು ವ್ಯಾಮೋಹಗೊಳಿಸ್ತಾ ಇದ್ದಾರೆ ಹೇಳಿ ಮತ್ತು ಅವರ ಆದ ನಂತರ ಸ್ವಲ್ಪ ಇವೆಲ್ಲ ಸ್ವಲ್ಪ ಕಾಲ ಅಂತರದಲ್ಲಿ ಯಾಮುನಾಚಾರ್ಯರು ಯಾಮುನಾಚಾರ್ಯಾರು ಪ್ರಸಿದ್ಧ ವಿದ್ವಾಂಸರು ರಾಮಾನುಜಾಚಾರ್ಯರ ಗುರುಗಳು ಪರಮಗುರುಗಳು ಅವರು ಹೇಳಿದರು ಗ್ರಾಹ್ಯ ಗ್ರಾಹಕ ವಿಕಲ್ಪೋಲ್ಲೇಖಿನಿ ಸ್ವಯಂ ಪ್ರಕಾಶ ಸಂವಿದೇವ ಪರಮಾರ್ಥ ಸತಿ ಸಾ ಆತ್ಮ ಸೌಗತ ಹೀಗೆ ಸೌಗತಾ ಪ್ರಕಟಾ ಸೌಗತ ಅಂದರೆ ಬೌದ್ಧರು ಬೌದ್ಧರು ಹೇಳಿದರು ಮತ್ತೆ ಅದನ್ನ ಮುಂದುವರೆದು ಪ್ರಚನ್ನಾಶ್ಚ ಅವರು ಶುದ್ಧವಾದ ಬೌದ್ಧರು ಇವರು ಏನು ಗೊತ್ತೆ ಇವರು ಪ್ರಚನ್ನ ಬೌದ್ಧರು ಅಷ್ಟೇ ಇವರು ಸೌಗತಃ ಪ್ರಕಟ ಪ್ರಚನ್ನಾಶ್ಚ ಅಂತ ಅವರು ಈ ಗ್ರಾಹ್ಯ ಗ್ರಾಹಕ ವಿಕಲ್ಪ ಎಲ್ಲ ಹೇಳಿ ಇದರ ಪ್ರ ಮೂಲಕವಾಗಿ ಓಹೋ ಎಲ್ಲವೂ ಕೂಡ ಸ್ವಪ್ನ ಮಾಯಾ ಗಂಧರ್ವ ನಗರದಂತೆ ಎಲ್ಲ ಕೂಡ ಅಷ್ಟೇ ಮಾಯ ರೂಪವೇ ಆಗಿದೆ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಯಾರಿವರು ತಚ್ಛಂದರು ಅಂತ ಹೇಳಿಬಿಟ್ಟು ಮತ್ತು ಅವರ ಶಿಷ್ಯರೇ ಆಗಿರತಕ್ಕಂತಹ ರಾಮಾನುಜಾಚಾರ್ಯರು ಅವರ ಶ್ರೀಭಾಷ್ಯದಲ್ಲಿ ಮಾತು ಹೇಳಿದ್ದಾರೆ ಜ್ಞಾನ ಮಾತ್ರಮೇವ ಪರಮಾರ್ಥ ಇತಿ ಸಾಧೆಯಂತಹ ನೋಡಿ ಜ್ಞಾನ ಕೈವಲ್ಯಂ ಅಂತ ಶಂಕರ ಭಗವತ್ ಪಾದ ಹೇಳಿದ್ರಲ್ಲ ಅದನ್ನು ಅನುವಾದ ಮಾಡಿಕೊಂಡಿವರು ಜ್ಞಾನ ಮಾತ್ರಮೇವ ಪರಮಾರ್ಥ ಇದು ಸಾಧೆಯಂತಹ ಸರ್ವಲೋಕ ಉಪಹಾಸ ಉಪಕರಣ ಸರ್ವೋಕಕ್ಕೆ ಉಪಹಾಸಕ್ಕೆ ಇವರು ಉಪಕರಣ ಅಷ್ಟೇ ಆಗ್ತಾರೆ ಯಾರು ಅವರು ವೇದಾಂತದಲ್ಲಿ ಅದ್ವೈತನ ಭವಂತಿ ಇತಿ ವೇದವಾದ ಛದ್ಮ ಬೌದ್ಧ ನಿರಾಕರಣೆ ಇವರು ಬೌದ್ಧರೇ ಇವರು ಆದರೆ ಇವರು ಯಾವುದರಿಂದ ಅದನ್ನು ಮುಚ್ಚಿಟ್ಕೊಂಡು ಹೇಳ್ತಾ ಇದ್ದಾರೆ ಗೊತ್ತೇನು ವೇದವಾದವೆಂಬ ಒಂದು ಬಟ್ಟೆಯಿಂದ ಅದನ್ನು ಮುಚ್ಚಿಬಿಟ್ಟು ಬೌದ್ಧಮತಾನ ಹೇಳ್ತಾ ಇದ್ದಾರೆ ಅಷ್ಟೇ ವೇದವಾದ ಛದ್ಮ ಪ್ರಚ್ಛನ್ನ ಬೌದ್ಧ ನಿರಾಕರಣೆ ನಿಪುಣತರಂ ಪ್ರಪಂಚಿತ ನಾವು ಅದಕ್ಕೋಸ್ಕರ ಈ ಭಾಷೆ ಬರೀತಾ ಇದ್ದೀವಿ ಹೇಳಿ ಅವರು ಅವರ ಸಿದ್ಧಾಂತ ಹೇಳ್ಕೊಂಡಿದ್ದಾರೆ ಮತ್ತು ಅವರಾದ ಮೇಲೆ ಬಂದಿರತಕ್ಕಂತಹ

ಈ ಮಾಯ ಅಂತ ಹೇಳ್ತಕ್ಕಂಥವ್ರು ಇವರು ಏನು ಗೊತ್ತೇನೋ ಅವರು ಶೂನ್ಯವಾದ ಏನು ಶೂನ್ಯ ಅಂತ ಹೇಳಿದ್ರು ಅದನ್ನೇ ಇವರು ಬೇರೆ ಒಂದು ಪರ್ಯಾಯ ಮಾಡ್ಕೊಂಡು ಬ್ರಹ್ಮ ಅಂತ ಹೇಳಿಬಿಟ್ಟಿದ್ದಾರೆ ಅಷ್ಟೆ ನಹಿ ಲಕ್ಷಣ ಭೇದೋಸ್ತಿ ಅಂತ ಹೇಳಿ ಅವರು ಆ ಥರ ಇಷ್ಟೇ ಅಲ್ಲ ಇವರೆಲ್ಲ ಹಿಂದಿನ ಒಂದು ವೇದಾಂತಗಳಾದರು ಮತ್ತು ಈಚನ ವೇದಾಂತಗಳು ಈಚನ ವೇದಾಂತಗಳಲ್ಲಿ ಮುಖ್ಯರಾದ ಯಾರು ನಮ್ಮ ವಿಧುಶೇಖರ ಭಟ್ಟಾಚಾರ್ಯ ಯಾವ ಈ ಒಂದು ಬೌದ್ಧ ಮತ ಮತ್ತು ಈ ಒಂದು ಗೌಡಪಾದರ ಕೃತಿಯನ್ನು ಅನುವಾದ ಮಾಡಿದಾರೋ ಅವರು ಆಗಮ ಪ್ರಕರಣ ಅಂತ ಒಂದು ಗ್ರಂಥ ಬರೆದಿದ್ದಾರೆ ಮಹತ್ವ ಮಹದ್ಗ್ರಂಥ ಅದು ಆಗಮ ಪ್ರಕರಣಂ ಅಂತ ಅದು ಸಂಸ್ಕೃತದಲ್ಲೂ ಇದೆ ಇಂಗ್ಲೀಷ್ನಲ್ಲೂ ಇದೆ ಭಾಷಾಂತರ ಮಾಡಿದ್ದಾರೆ ಅವರು ಆಮೇಲೆ ನಮ್ಮ ರಾಷ್ಟ್ರಪತಿ ರಾಧಾಕೃಷ್ಣನ್ರವರು ಮತ್ತು ದಾಸ್ಗುಪ್ತ ಅವರು ಇವರೆಲ್ಲರೂ ಕೂಡ ಇದೇ ವಾದವನ್ನು ಮುಂದಿಟ್ಟುಬಿಟ್ಟಿದ್ದಾರೆ ಇದು ಇದನ್ನೆಲ್ಲ ಈ ವಾದ ಆಯಿತು ಇಷ್ಟೊಂದು ವಾದ ಇದೆಯಲ್ಲ ಆಯ್ತು ಬಿಡಿ ಅವರವರ ಅಭಿಪ್ರಾಯ ಅವರವರು ಅಷ್ಟೇ ಅಂತ ಹೇಳ್ಕೊಂಡ್ರೆ ಅದಕ್ಕೆ ಅದು ಅಷ್ಟೊಂದು ಸರಿ ಹೋಗೋದಿಲ್ಲ ಯಾಕೆ ಅಂತಂದರೆ ಯಾವುದೇ ಒಂದು ತತ್ವವನ್ನು ಅದರ ಪೂರ್ವಾಪರ ವಿಚಾರ ಮಾಡಿ ಇದನ್ನು ಇದಮಿತ್ತಂ ಅಂತ ತಿಳಿದುಕೊಂಡಾಗಲೇ ಅದರ ಪ್ರಯೋಜನ ನಮಗಾಗಿಯೇ ಹೊರತು ಓಹೋ ಅವರು ಹೇಳಿದ್ದು ಸರಿ ಇವರು ಹೇಳಿದ್ದು ಸರಿ ನೀವು ಸರಿ ಅವರು ಸರಿ ಅಂತಂದ್ಬಿಟ್ರೆ ಆಗೋದಿಲ್ಲ ಇದನ್ನು ಆಚಾರ್ಯರು ಶಂಕರ ಭಗವತ್ ಪೂಜ್ಯಪ್ಪ ಅಂದರೆ ಮೊಟ್ಟ ಮೊದಲಿಗೆ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಏನು ನೋಡಿ ನೀವು ಅಜಿಜ್ಞಾಸುಗಳು ಹೇಳ್ತಕ್ಕಂಥ ಮಾತು ಅವರಲ್ಲಿ ಏನು ನೀವು ನನ್ನ ಮೇಲಿನ ಒಂದು ಅಭಿಮಾನದಿಂದಾಗಲಿ ಅಥವಾ ಪೂಜ್ಯ ಭಾವನೆಯಿಂದಾಗಲಿ ಯಾವುದರಿಂದಲೂ ಕೂಡ ನಾನು ಹೇಳತಕ್ಕ ಹೇಳ್ತಾ ಇರತಕ್ಕಂಥ ಸಿದ್ಧಾಂತವನ್ನು ಒಪ್ಪಿಕೊಂಡು ಬಿಡಬೇಡಿ ಏನು ಓಹೋ ನಮ್ಮ ಗುರುಗಳಪ್ಪ ಅವರು ಅವ್ರು ಹೇಳ್ತಾ ಇದ್ದಾರೆ ಅಂತ ಏನೋ ಒಂದು ಅಂಧಾಭಿಮಾನದಿಂದ ವಿಚಾರವನ್ನು ಮಾಡದೆ ಒಪ್ಕೊಳ್ಬೇಡಿ ನಾನು ಹೇಳ್ತಕ್ಕ ಇರತಕ್ಕಂಥ ಸಿದ್ಧಾಂತವನ್ನು ವಿಚಾರ ಮಾಡಿ ವಿಚಾರ ಮಾಡಿ ವಿಚಾರ ಮಾಡಿ ತರ್ಕದಿಂದ ಅನುಭವದಿಂದ ಹೊಂದಿಸ್ಕೊಂಡು ವಿಚಾರ ಮಾಡಿ ವಿಚಾರ ಮಾಡಿ ಆಮೇಲಿಂದ ನೀವು ಇದನ್ನು ಒಪ್ಪೋದು ಬಿಡೋದು ನಿಮಗೆ ಬಿಟ್ಟ ವಿಷಯ ಕೃಷ್ಣ ಭಗವಂತನೂ ಇದೇ ಹೇಳಿದ್ದ ಅವನು ಕೂಡ ಅಪ್ಪ ಅರ್ಜುನ ನಾನು ಹೇಳೋದಲ್ಲೇ ಹೇಳಿಬಿಟ್ಟಿದ್ದೇನಪ್ಪ ಇನ್ನು ಮಿಕ್ಕಿದ್ದು ನೀನು ವಿಚಾರ ಮಾಡ್ಕೋ ಮಾಡಬೇಕೋ ಬಿಡಬೇಕು ನೋಡಿ ಯುದ್ಧ ಮಾಡಬೇಕೋ ಇಲ್ಲ ವಾಪಸ್ ಹೋಗಬೇಕು ವಿಚಾರ ಮಾಡ್ಕೋ ಅಂತ ಹೇಳಿಬಿಟ್ಟ ಸೊ ಹೀಗೆ ಆಚಾರ್ಯರು ಮೊಟ್ಟ ಮೊದಲಲ್ಲೇ ಅವು ಸೂತ್ರ ಭಾಷೆಯನ್ನು ಪ್ರಾರಂಭ ಮಾಡದಾಗದೇ ಪ್ರತಿಜ್ಞೆ ಮಾಡ್ತಾರೆ ಪ್ರತಿಜ್ಞೆ ಮಾಡಿ ಏನು ಯಥಾ ಚಾಯಮರ್ಥ ಸರ್ವಂ ವೇದಾಂತಾನ ಯಥಾ ಚಾಯಮರ್ಥ ಸ್ವಯಂ ಅಸಂ ಶಾರೀರಿಕಮೀಮಾಂ ಸಾಂ ಪ್ರದರ್ಶಯ ಅಂತ ಮಾಡಿ ಒಂದು ಮಾತು ಹೇಳ್ತಾರೆ ತತ್ರ ಇನ್ನು ಇಲ್ಲಿ ನಾನು ಹೇಳ್ತಾ ಇರೋ ಸಿದ್ಧಾಂತ ತತ್ರ ಅವಿಚಾರ್ಯ ಯತ್ಕಿಂಚಿತ್ ಪ್ರತಿಪದ್ಯಮಾನಃ ಅವಿಚಾರ್ಯ ಅಂದರೆ ವಿಚಾರ ಮಾಡದೆ ಕೇವಲ ಅಂಧಾಭಿಮಾನದಿಂದ ಯಾವುದನ್ನಾದರೂ ಕೂಡ ನೀವು ನಿರ್ಧಾರ ಮಾಡಿಕೊಂಡು ಬಿಟ್ಟರೆ ತತ್ರ ಅವಿಚಾರ್ಯ ಎತ್ಕಿಂಚಿತ್ ಎಷ್ಟೋ ಬೇಕಾದ ಪದ ಮತ ಇದೆ ಏನು ರೀ ಎಲ್ಲಾನು ಅಲ್ಲಿಗೆ ಹೋಗೋದು ಕಣ್ರಿ ಎಲ್ಲ ಕಡೆ ಪರಮಾರ್ಥಗೆ ಹೇಳೋದೆಂಥದ್ದೇ ಯಾವುದೋ ಒಂದಾರಿ ಇದು ಹೋದ್ರಾಯಿತು ಅಂತ ಹೇಳಿ ಎತ್ಕಿಂಚಿತ್ ಪ್ರತಿಪದ್ಯಮಾನ ಯಾವುದೋ ಒಂದಾರಿ ಯಾವುದಾದ್ರೂ ನೀವಾಗ ಅಂತ ಹೇಳಿ ತಿಳ್ಕೊಂಡು ತಿಳ್ಕೊಂಡ್ಬಿಟ್ರೆ ಅದೇನಾಗತ್ತೆ ಇವತ್ತೇನು ನಿಶ್ರೇಯಸಾತ್ ಪ್ರತಿಹನ್ಯೇತ ಅದರ ಫಲವಾಗಿರತಕ್ಕಂತಹ ನಿಶ್ಶ್ರೇಯಸ ಅಂತಕ್ಕಂಥದ್ದು ನಮಗೆ ಆಗೋದಿಲ್ಲ ಒಂದು ಆಗೋದಿಲ್ಲ ಅಂತ ಅಷ್ಟೇ ಅಲ್ಲ ಅನರ್ಥಂಚ ಇಯಾತ್ ಮತ್ತು ಅನರ್ಥವೂ ಕೂಡ ಆಗಿಬಿಡುತ್ತೆ ಆದ್ದರಿಂದ ವಿಚಾರ ಮಾಡಿ ತಿಳ್ಕೊಳ್ಳಿ ಸೊ ಹಾಗೆ ಈ ಥರ ಒಂದು ಹೇಳೋದು ಇರ್ಬೋದು ಪ್ರತಿಯೊಬ್ಬರೂ ಅವರ ಸಿದ್ಧಾಂತ ವಿಚಾರ ಮಾಡಿ ಅಂತ ಹೇಳಿದ್ದಾರೆ ಆದರೆ ಇದನ್ನ ಮಾಡ್ತಕ್ಕಂಥವ್ರು ಯಾರು ಈ ಮಾಡ್ತಕ್ಕಂಥವ್ರು ಯಾರು ನಾವೇ ಅದಕ್ಕೇನು ಬೇಕು ಅದಕ್ಕೆ ಒಳ್ಳೆಯ ಒಂದು ಶ್ರೋತ್ರಿ ಬ್ರಹ್ಮನಿಷ್ಠರಾದ ಗುರು ಬೇಕು ಇದು ಸರಿ ಅಂತ ಹೇಳತಕ್ಕಂಥವನು ನಮ್ಮನ್ನು ಸರಿಯಾದ ದಾರಿನಲ್ಲಿ ಕರ್ಕೊಂಡು ಹೋಗತಕ್ಕಂಥ ಒಬ್ಬರು ಬೇಕಷ್ಟೇ ಇರಲಿ ಅದೇ ಇರಲಿ ಈಗ ಇಷ್ಟೆಲ್ಲ ಹೇಳಿದ್ವಲ್ಲ ಇದೊಂದು ಮುಖ್ಯ ವಿಷಯ ಏನಪ್ಪ ಅಂದರೆ ನಾವು ಯಾರ ಮತನೂ ಕೂಡ ತಿರಸ್ಕರಿಸೋದಕ್ಕಾಗಲಿ ಅಥವಾ ಆ ಮತದ ದೋಷ ಅಂತ ತಿಳಿಸೋದಕ್ಕಾಗಲಿ ನಮಗೆ ಬೇಡ ನಮ್ಮ ಪ್ರವೃತ್ತರಾಗಿಲ್ಲ ನಮಗೇನು ನಮ್ಮ ಇದು ಈ ಒಂದು ಸಿದ್ಧಾಂತ ಇದನ್ನು ಅಧ್ಯಯನ ಮಾಡಿ ನಾವು ಮನದಟ್ಟು ಮಾಡಿಕೊಂಡು ನಾವು ನಿಶ್ಚಯಿಸ್ಕೊಳ್ಬೇಕು ಅಷ್ಟೇ ನಮಗೆ ಬೇಕಾಗ್ಬೋದು ಅಷ್ಟೇ ಬೇರೆದಾರು ನಮಗೆ ಬೇಕಿಲ್ಲ ಮತ್ತು ಇನ್ನೇನು ಯಾರೇ ಆಗಿರ್ಬೋದು ಅವರು ಅವರು ಅವರವರ ಅಭಿಪ್ರಾಯ ಮಂಡನೆ ಮಾಡೋದಕ್ಕೆ ಅವರು ಸ್ವತಂತ್ರವರು ಏನು ಬೇಕಾದ್ರೂ ಹೇಳ್ಬೋದು ಅದ್ರ ಬಗ್ಗೆ ನಾವು ದೋಷ ಆಗಲಿ ವಿಚಾರ ಆಗಲಿ ಖಂಡಿತ ನಾವು ಮಾಡ್ತಾ ಇಲ್ಲ ಮತ್ತೆ ಏನು ತಿಳ್ಕೊಳ್ಳೋದು ಹೇಗೆ ಅಂತಂದರೆ ಇದಕ್ಕೆ ಇಂಥ ಒಂದು ವಿಚಾರಕ್ಕೋಸ್ಕರ ತಿಳಿಸಬಲ್ಲ ಮಹಾತ್ಮನ ಕೆಲವರು ಇರ್ತಾರೆ ಅವರಿಂದ ಮಾತ್ರ ಅವರಿಗೆ ಮಾತ್ರ ಸಾಧ್ಯ ಇದು ಅಂತಹ ಮಹಾತ್ಮರಲ್ಲಿ ಒಬ್ಬರೇ ನಮ್ಮ ಸ್ವಾಮಿ ಪಾದರು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ಪಾದರು ಅವರೇನು ಮಾಡಿದ್ರು ಈ ಎಲ್ಲ ನಾನು ಈಗೆಲ್ಲ ಇಷ್ಟೆಲ್ಲ ಹೇಳಿದ್ದು ಅವರ ಗ್ರಂಥದಲ್ಲಿ ಅವರು ಬರೆದಿದ್ದನ್ನೇ ಹೇಳಿದೆ ಅಷ್ಟೇ ನಾನೇನು ಹೇಳಲಿಲ್ಲ ಅವರ ಗ್ರಂಥದಲ್ಲಿ ಎಲ್ಲಿ ವೇದಾಂತ ಪ್ರಕ್ರಿಯಾ ಪ್ರತ್ಯಭಿಜ್ಞ ಅಂತಕ್ಕಂಥದ್ದರೂ ಗ್ರಂಥ ಅದರಲ್ಲಿ ಅವರೇನು ಮಾಡಿದ್ದಾರೆ ಈ ಎಲ್ಲ ಅಭಿಪ್ರಾಯಗಳಿದೆಯಲ್ಲ ಇವರ ಅಭಿಪ್ರಾಯಗಳು ಇವೆಲ್ಲವನ್ನೂ ಕೂಡ ನಾವು ಒಂದೊಂದು ವಾಕ್ಯ ಮಾತ್ರ ಹೇಳಿದೆ ಅವರು ಕೂಲಂಕಷವಾಗಿ ವಿಸ್ತಾರವಾಗಿ ಚರ್ಚೆ ಮಾಡಿ ಅದರಲ್ಲಿ ಒಂದು ನಿರ್ಣಯವನ್ನು ನಮಗೆ ಹೇಳಿದ್ದಾರೆ ಮತ್ತು ಈ ಒಂದು ಈ ಅರುವಾಚೀನ ಅರ್ವಾಚೀನ ತ ದಾರ್ಶನಿಕರು ಯಾರು ಅದೇ ಇವರು ವಿಶ್ವೇಖರ ಭಟ್ಟಾಚಾರ್ಯ ಯಾರಾದ ಮಿಂತ ಅವ್ರ ವಾದವನ್ನು ತಗೊಂಡು ಮತ್ತೆ ಅಷ್ಟೇ ಅಲ್ಲ ಇವರೆಲ್ಲ ಏನು ಈ ಒಂದು ಅದ್ವೈತವಾದವನ್ನು ಖಂಡಿಸತಕ್ಕಂಥವರು ಮತ್ತು ಅದ್ವೈತವಾದವನ್ನೇ ಹೇಳ್ತಕ್ಕಂಥ ಕೆಲವರು ಅವರು ಯಾರು ಅವರು ಆಚಾರ್ಯ ಭಾಷೆಗೆ ವ್ಯಾಖ್ಯಾನ ಮಾಡಿದವರು ಅವರನ್ನೂ ತೆಗೆದುಕೊಂಡು ಅಂದರೆ ಸುಮಾರು ಹದಿನಾಲ್ಕು ಜನ ವ್ಯಾಖ್ಯಾನಕಾರರು ಏನು ಹೇಳಿದ್ದಾರೆ ಮತ್ತು ಇನ್ನು ಇವರು ಇವರುಗಳೆಲ್ಲ ಈ ಮಹಾತ್ಮಗಳೆಲ್ಲ ಏನು ಹೇಳಿದ್ದಾರೆ ಅಂಥದ್ದನ್ನು ವಿಚಾರ ಮಾಡಿ ವಿಸ್ತಾರವಾಗಿ ತಿಳಿಸ್ಕೊಟ್ಬಿಟ್ಟಿದ್ದಾರೆ ಎಲ್ಲಿ ಆ ವೇದಾಂತ ಪ್ರಕ್ರಿಯೆ ವಿಜ್ಞಾನ ಅಂತ ಅನ್ನೋದ್ರಲ್ಲಿ ಅದನ್ನು ನಾವು ಅಧ್ಯಯನ ಮಾಡಿ ನಾವು ತಿಳ್ಕೊಳ್ಬೇಕಷ್ಟೆ ಅಂದರೆ ಏನಂದರೆ ಯಾರಾದರೂ ಅಧ್ಯಯನ ಮಾಡಿಸ್ತಕ್ಕಂಥದ್ದು ಬೇಕಷ್ಟೆ ಇನ್ನೇನಿಲ್ಲ ಮತ್ತು ಈ ಒಂದು ಈ ಅದನ್ನ ಅದರದ್ದೇ ಒಂದು ಅಷ್ಟೊಂದು ಉದ್ಗ್ರಂಥ ನಮಗೆ ಓದೋಕ್ಕಾಗೋದಿಲ್ಲಪ್ಪ ಅಂತ ಹೇಳಿದರೆ ಈ ಎಲ್ಲ ನಾನು ಹೇಳಿದ ಎಲ್ಲ ವಿಚಾರಗಳನ್ನೂ ಕೂಡ ಪುಟ್ಟ ಗ್ರಂಥ ಸಣ್ಣ ಗ್ರಂಥ ಒಂದು ಎಷ್ಟು ಒಂದು ಅರವತ್ತೆಪ್ಪತ್ತು ಪೇಜ್ ಇರ್ಬೋದೇನೋ ಅಷ್ಟೇ ಎಲ್ಲ ಒಟ್ಟು ಮೂರು ವಾಲ್ಯೂಮ್ ಅಂತಿದೆ ಮೂರು ವಾಲ್ಯೂಮ್ ಸೇರಿ ಒಂದು ನೂರು ನೂರಿಪ್ಪತ್ತು ಪೇಜ್ ಇರ್ಬೋದು ಅಷ್ಟೆ ಅದರಲ್ಲಿ ಯಾವುದದು ಶುದ್ಧ ಶಾಂಕರ ಪ್ರಕ್ರಿಯಾ ಭಾಸ್ಕರ ಅಂತ ಅದು ಒಂದು ಸ್ವಾಮಿಗಳು ಆ ಒಂದು ಪ್ರವಚನ ಕೊಟ್ಟಾಗ ಒಂದು ಅದನ್ನು ಕಂಪೈಲ್ ಮಾಡಿ ಹಾಕಿದ್ದಾರೆ ಅದು ಅದರಲ್ಲೂ ಕೂಡ ಎಲ್ಲ ವಿಚಾರಗಳು ಇದೆ ಆ ಒಂದು ಗ್ರಂಥವನ್ನು ಅಧ್ಯಯನ ಮಾಡಿ ತಿಳ್ಕೊಳ್ಬೋದು ಸೊ ಇದನ್ನು ಈ ಎಲ್ಲ ವಾದಗಳಿದೆಯಲ್ಲ ಇದಕ್ಕೆ ಉತ್ತರ ರೂಪವಾಗಿ ಸಮಾಧಾನಕರವಾಗಿ ಬಂದಿರತಕ್ಕಂಥದ್ದೇ ಅದ್ವೈತ ಪ್ರಕರಣ ಅದ್ವೈತ ಪ್ರಕರಣದಲ್ಲಿ ಇವೆಲ್ಲಕ್ಕೂ ಕೂಡ ನಮಗೆ ಉತ್ತರ ಸಿಕ್ಕಿಬಿಡುತ್ತೆ ಅದೇನು ನಾವು ಅದನ್ನು ಅವನು ಸರಿಯಾಗಿ ಅಧ್ಯಯನ ಮಾಡಬೇಕಷ್ಟೇ ಇನ್ನೇನು ಅಂದರೆ ಏನು ಅಧ್ಯಯನ ಮಾಡಬೇಕು ಅಂದರೆ ಎಂಥ ಯಾವ ಅಭಿಮಾನವನ್ನು ಇಟ್ಟುಕೊಳ್ಳದೆ ಇಂಥವ್ರು ಹೇಳಿದ್ದಾರೆ ಅಂತ ಅವರು ಹೇಳಿದ್ದಾರೆ ನಮ್ಮ ಗುರುಗಳ ಕಣ್ರೆ ಹಾಗೆ ಯಾವ ಅಭಿಮಾನವನ್ನು ಇಟ್ಟುಕೊಳ್ಳದೆ ಅಧ್ಯಯನ ಮಾಡಿ ನಾವು ತಿಳ್ಕೊಳ್ಬೇಕು ಅಷ್ಟೇ ಹೀಗೆ ಈ ಒಂದು ಎಲ್ಲ ವಿಚಾರಗಳನ್ನು ಕೂಡ ಪರಿಶೀಲಿಸಿ ಈ ಒಂದು ಅದ್ವೈತ ಪ್ರಕರಣದಲ್ಲಿ ಇದನ್ನು ಸಿದ್ಧ ಮಾಡಿದ್ದಾರೆ ಯಾವುದು ಪರಮಾತ್ಮನಿಗೆ ಕಾರ್ಯತ್ವವನ್ನು ಕಾರಣತ್ವವನ್ನು ನಿರಾಕರಣೆ ಮಾಡಿ ಅಷ್ಟೇ ಅಲ್ಲ ತರ್ಕದಿಂದ ನೋಡಿದಾಗ ತರ್ಕದ ಒಂದು ಮೂಲಕ ನೋಡಿದಾಗ ದ್ವೈತವನ್ನು ಎಂದ್ರೆ ದ್ವೈತ ಭಾವವನ್ನು ಹೇಗೆ ನಿರಾಕರಣೆ ಮಾಡಿದರು ದ್ವೈತ ಭಾ ದ್ವೈತ ಭಾವ ಅಂತಂದರೆ ಈಚೆಗಿನ ಒಂದು ಈ ಆನಂದ ತೀರ್ಥ ಅವರ ದ್ವೈತ ಅಲ್ಲ ಹಿಂದೆ ಎಲ್ಲ ದ್ವೈತಗಳೇ ಎಲ್ಲ ದ್ವೈತಿನೋ ಹಿ ಸಾಂಖ್ಯಾ ಯೋಗಾಶ್ಚ ನತು ಆತ್ಮೇಕತ್ವವಾದಿನಃ ಅಂತ ಆಚಾರ್ಯ ಹೇಳಿಬಿಟ್ಟಿದ್ದಾರೆ ಸೊ ಅವರು ಅವ್ರ ಅವ್ರದಲ್ಲ ಇದೆಯಲ್ಲ ಆ ಒಂದು ಮತ್ತದ ಸಿದ್ಧಾಂತದಲ್ಲಿ ಏನಿದೆ ಅದು ಅದನ್ನು ತಿಳ್ಕೊಂಡ್ರೆ ಅದನ್ನು ಹೇಗೆ ತಿಳ್ಕೊಳ್ಬೇಕು ನಾವು ಅಂತಕ್ಕಂಥ ಎಲ್ಲ ವಿಚಾರವನ್ನು ಕೂಡ ವಿಚಾರ ಮಾಡಿ ಒಂದು ವೇಳೆ ಈ ಒಂದು ದ್ವೈತವೊಂದು ನಿರಾಕರಣೆ ಮಾಡಬಹುದು ಅಂತ ಆಗಿಬಿಟ್ರೆ ತರ್ಕದಿಂದ ತರ್ಕದಿಂದ ಅದ್ವೈತವನ್ನು ನಿರಾಕರಣೆ ಮಾಡಬಹುದು ಯಾಕೆ ಆಗೋದಿಲ್ಲ ತರ್ಕ ಇರೋದೇ ಅದಕ್ಕೆ ತಾನೇ ಹೇಗೆ ಬೇಕಾದ್ರೆ ಒದಗಿಸ್ಕೋಬೋದು ತರ್ಕ ಅಂತ ಹೇಳಿ ಅದಕ್ಕೂ ಕೂಡ ಉತ್ತರ ಎರಡು ಅಂಶ ಇಲ್ಲಿ ಹೇಳತಕ್ಕಂಥ ನೆನ್ನೆ ಹೇಳಿದ್ದೇನ ಎರಡು ಅಂಶವನ್ನು ಇಟ್ಟುಕೊಂಡು ಈ ಒಂದು ಅದ್ವೈತ ಪ್ರಕರಣ ಪ್ರಾರಂಭವಾಗಿದೆ ಅತ್ಯುತ್ತಮವಾದ ಪ್ರಕರಣ ಇದು ಸೊ ಅದನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಪ್ರಾರಂಭ ಮಾಡೋಣ ಈ ಒಂದು ಭಾಷ್ಯ ಭಾಗ ಒಂದು ಸಂಗತಿಯ ಭಾಷ್ಯ ಭಾಗ ಆಗಿತ್ತು ಈ ಒಂದು ಮುಂದೆ ಈಗ ಕಾರಿಕೆಯ ಕಾರಿಕೆಯನ್ನು ಮೊಟ್ಟ ಮೊದಲನೆಯ ಕಾರಿಕೆ ಅದನ್ನು ನೋಡೋಣ అథ శ్రీ సచ్చిదానందేంద్ర సరస్వతీస్వామిపాదై విరచిత మాండూక్య రహస్య వివృతృత అద్వైత ప్రకరణం మొట్టమొదల శ్లోక మొట్టమొద కారికే అదని హేత సరే నంతర పచ్చేద అన్వయ అర్థ నోడ భాష్య నోడ उपासनाश्रितो धर्मः जाते ब्रह्मणि वर्तते प्रागुत्पत्तेरजं सर्वम् तेनासौ कृपणः स्मृतः ॐ उपासनाश्रितो धर्मः जाते ब्रह्मणि वर्तते प्रागुत्पत्तेरजं सर्वं ಕೃಪಣ ಸ್ಪೃತ ಇದು ಮೊಟ್ಟ ಮೊದಲನೇ ಕಾರಿಕೆ ಅದ್ವೈತ ಪ್ರಕರಣದಲ್ಲಿ ಇದರ ಒಂದು ಪದಚ್ಛೇದ ಅನ್ವಯ ಅನ್ವಯ ಅಂತ ನೋಡೋಣ ಉಪಾಸನಾಶ್ರಿತ ಧರ್ಮ ಯಾತೆ ಬ್ರಹ್ಮಣಿ ವರ್ತತೆ ಪ್ರಾಕ್ ಉತ್ಪತ್ತೆ ಅಜಂ ಸರ್ವ ಪಣ ಸ್ಮೃತ ಇದು ಪದಗಳ ಒಂದು ಕ್ರಮ ಇದು ಮತ್ ಅನ್ವಯ ನೋಡ ಉಪಾಸನಾಶ್ರಿತ ಪ್ರಗುತ್ಪತ್ತೇ ಅಜಂ ಸರ್ವ ಜಾತೆ ಬ್ರಹ್ಮಣೇ ವರ್ತತೆ. ತೇನ ಅಸೌ ಕೃಪಣ ಸ್ಮೃತ ಅಂತಕ್ಕಂಥದ್ದು ಈ ಒಂದು ಅನ್ವಯ ಕ್ರಮ ಇದರ ಒಂದು ಅನ್ವಯ ಅರ್ಥ ನೋಡೋಣ ಏನು ಉಪಾಸನೆಯನ್ನು ಆಶ್ರಯಿಸಿರತಕ್ಕಂತಹ ಧರ್ಮನು ಧರ್ಮ ಅಂತಂದ್ರೆ ಏನು ಧರ್ಮ ಅಂದರೆ ಜೀವ ಸಾಧಕ ಅಂತ ಅರ್ಥವಾಗುತ್ತೆ ಜೀವ ಅಂತಕ್ಕಂಥ ಅರ್ಥದಲ್ಲೇ ಬಹಳ ಕಡೆ ಈ ಧರ್ಮ ಧರ್ಮ ಅಂತನೊಂದು ತಗೊಂಡಿದ್ದಾರೆ ಕಠೋಪನಿಷತ್ತಿನಲ್ಲಿಯೂ ಕೂಡ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ವಿಧಾವತಿ ಯಥೋದಕ ದುರ್ಗೆ ವೃಷ್ಟ ಪರ್ವತು ವಿಧಾವತಿ ಧರ್ಮನ್ ಪೃಥಕ್ ಪಶ್ಯನ್ ವಿಧಾವತಿ ಅಂತ ಅಲ್ಲೂ ಕೂಡ ಧರ್ಮ ಅಂದರೆ ಜೀವ ಅಂತ ಹೇಳಿದ್ದಾರೆ ಹೀಗೆ ಈ ಉಪಾಸನೆಯನ್ನು ಆಶ್ರಯಿಸಿರತಕ್ಕಂಥ ಧರ್ಮನು ಅಂದರೆ ಜೀವನು ಸಾಧಕನು ಏನು ಮಾಡ್ತಾನೆ ಉತ್ಪತ್ತೆ ಪ್ರಾಗ್ ಉತ್ಪತ್ತೆ ಹೇ ಅಂದರೆ ಉತ್ಪತ್ತೆ ಪ್ರಾಗ್ ಉತ್ಪತ್ತಿಗಿಂತ ಮೊದಲು ಯಾವುದು ಈ ಒಂದು ಪರಬ್ರಹ್ಮ ತತ್ವ ಅಂತ ಹೇಳಿದೆ ಏನಿದೆ ಅದು ನಾಮರೂಪವಾಗಿ ವ್ಯಾಕರಣವಾಗುವುದಕ್ಕಿಂತ ಮೊದಲು ಏನಾಗಿತ್ತು ಎಲ್ಲವೂ ಅಜಸ್ವರೂಪದಿಂದ ಇತ್ತು ಯಾವ ಅವೆಲ್ಲ ಅಜ ಅಜವಾಗಿತ್ತು ಅಂತ ಯಾರು ಈ ಉಪಾಸನೆಯನ್ನು ಆಶ್ರಯಿಸಿರತಕ್ಕಂಥ ಸಾಧಕ ತಿಳ್ಕೊಂಡಿರೋದು ಅವನು ತಿಳುವಳಿಕೆ ಇದು ಎಲ್ಲವೂ ಅಜವಾಗಿತ್ತು ಮತ್ತು ಈಗ ಏನಾಗಿದ್ದೇನೆ ಈಗ ಏನಾಗಿದೆ ಆಗ ಅದು ಅಜಸ್ವರೂಪ ಇತ್ತು ಈಗ ಏನಾಗಿದೆ ನಾವು ತೋರ್ತಾ ಇದ್ದೀರ ಪ್ರಪಂಚ ಈಗ ಈ ಜಾತ ಬ್ರಹ್ಮದಲ್ಲಿ ಇದ್ದುಕೊಂಡಿರುತ್ತಾನೆ ಪ್ರತಿಯೊಬ್ಬನೂ ಕೂಡ ಜೀವನು ಈಗ ಜಾತ ಬ್ರಹ್ಮ ಅಂದ್ರೇನು ಆಗ ಹುಟ್ಟು ಈ ಒಂದು ಪ್ರಪಂಚದ ಸೃಷ್ಟಿಗೆ ಮೊದಲು ಆ ಒಂದು ಸ್ಥಿತಿ ಏನಿತ್ತು ಬ್ರಹ್ಮದ ಸ್ಥಿತಿ ಅದು ಅಜವಾಗಿತ್ತು ಈಗ ನಾಮರೂಪವಾಗಿ ವ್ಯಾಕರಣವಾದ ಮೇಲೆ ಏನಾಗಿದೆ ಅದು ಜಾತ ಬ್ರಹ್ಮ ಆಗಿದೆ ಅದೇನು ಅದಕ್ಕೆ ವಿಶೇಷಗಳನ್ನು ಸೇರಿಕೊಂಡವು ಹಾಗೆ ಇದು ಅಲ್ಲಿ ಈವನು ಸಾಧ ಈಗ ಇಲ್ಲಿ ಇದ್ಕೊಂಡಿದ್ದಾನೆ ಆದ್ದರಿಂದ ಇವನು ಕೃಪಣ ಅಂತ ಗುರುತಿಸಲ್ಪಟ್ಟಿರುತ್ತಾನೆ ತೇನ ಅಸೌ ಕೃಪಣ ಅಸ್ಮೃತಃ ಯಾಕೆ ಕೃಪಣ ಅಸ್ಮೃತಃ ಹೀಗೆ ತಿಳ್ಕೊಂಡಿದ್ದಾನಲ್ಲ ಏನು ತಿಳ್ಕೊಂಡಿದ್ದಾನೆ ಅವನು ಓಹೋ ಉತ್ಪತ್ತಿಗೆ ಮುಂಚೆ ಎಲ್ಲವೂ ಕೂಡ ಈ ಹುಟ್ಟಿಲ್ಲದ ಸ್ವರೂಪದ್ದಾಗಿತ್ತು ಈಗೇನಾಗಿದೆ ಈಗ ಪ್ರಕೃತದಲ್ಲಿ ಈ ಪ್ರಪಂಚ ತೋರ್ಕೊಂಡಿದ್ದ ನಾಮರೂಪ ವ್ಯಾಕರಣವಾಗಿದೆ ಆದ್ದರಿಂದ ಇದೇನಾಯಿತು ಇದು ಜಾತ ಬ್ರಹ್ಮ ಇದು ಹುಟ್ಟಿರ್ತಕ್ಕಂತಹ ಬ್ರಹ್ಮ ಇದನ್ನು ಇಲ್ಲಿ ನಾವು ಈ ಜಾತ ಬ್ರಹ್ಮದ ಉಪಾಸನೆಯನ್ನು ಮಾಡಿಕೊಂಡು ಆ ಒಂದು ಅಜಸ್ವರೂಪ ಇತ್ತಲ್ಲ ಅದಕ್ಕೆ ಅದನ್ನು ನಾವು ತಿಳ್ಕೊಳ್ಬೇಕು ಅಂತ ಹೀಗೆ ತಿಳ್ಕೊಂಡ್ಬಿಟ್ಟೆ ಇದು ಸಾಮಾನ್ಯವಾಗಿ ನಮ್ಮೆಲ್ಲರ ಸ್ಥಿತಿನೂ ಹೌದು ನಾವೇನ್ಕೊಂಡಿದೀವಿ ಈಗ ಈಗ ನಾವಿರ್ತಕ್ಕಂಥ ಒಂದು ಪ್ರಪಂಚ ಇದೆಯಲ್ಲ ಈ ದ್ವೈತ ಪ್ರಪಂಚದಲ್ಲಿ ಇದೇನಿದು ಇದು ದ್ವೈತ ಪ್ರಪಂಚ ಇದು ಈ ಪ್ರಪಂಚ ತೋರ್ಕೊಳ್ಳೋದಕ್ಕಿಂತ ಮುಂಚೆ ಏನಾಗಿತ್ತು ಅದ್ವೈತವಾಗಿತ್ತು ಈಗೇನಾಗಿದೆ ದ್ವೈತವಾಗಿದೆ ಈಗ ನಾವೇನು ಮಾಡಬೇಕು ಈ ದ್ವೈತ ಪ್ರಪಂಚದಲ್ಲಿ ಇದ್ದುಕೊಂಡು ಆ ಅದ್ವಯ ಬ್ರಹ್ಮ ಸ್ವರೂಪವನ್ನು ಉಪಾಸನೆ ಮೂಲಕವೋ ಯಾವುದ್ರ ಮೂಲಕವೋ ತಿಳ್ಕೊಳ್ಬೇಕು ತಿಳ್ಕೊಂಡು ಆವಾಗ ನಮಗೆ ಆಗ್ತೇವೆ ಅಂದ್ಕೊಂಡು ನಾವು ಇದೆ ವಿವರ ಹೀಗೆ ನಾವು ಈ ಜನ್ಮದಲ್ಲಿ ಮಾಡಬೇಕಪ್ಪ ಅಂದ್ಕೊಂಡಿದ್ದೆ ಇದು ಏನು ಗೊತ್ತೇನು ಇಂತಹವನನ್ನು ಏನಂತ ಹೇಳ್ತಾರೆ ಅಂದರೆ ಕೃಪಣ ಕೃಪಣ ಅಂತ ಹೇಳ್ತಾರೆ ಕೃಪಣ ಅಂತಂದ್ರೆ ಏನು ಕೃಪಣ ಅಂತಂದ್ರೆ ಅತ್ಯಂತ ದೈನ್ಯಾವಸ್ಥೆಯಲ್ಲಿ ಇರತಕ್ಕಂತಹವನು ಪರಮ ದೀನ ಅಂತ ಇವನ್ನ ಇವನ್ನ ಗುರುತಿಸ್ತಾರೆ ಈ ಒಂದು ಕಾರಿಕೆಯ ಅರ್ಥವನ್ನು ಈ ಭಾಷಿಕಾರರು ಅದನ್ನು ವಿಸ್ತಾರ ಮಾಡಿ ಇಲ್ಲಿ ಬ ಕೇವಲ ಸೂತ್ರೋವಾಗಿ ಮಾತ್ರ ಹೇಳಿದರು ಅದನ್ನು ಈ ಭಾಷ್ಯದಲ್ಲಿ ಆಚರಣೆ ವಿಸ್ತಾರ ಮಾಡಿ ತಿಳಿಸ್ತಾ ಇದ್ದಾರೆ ಅದು ನೋಡೋಣ ಹಾಂ ನೂರ ಇಪ್ಪತ್ತ ಎಂಟನೇ ಭಾಷ್ಯ ಭಾಗ ಉಪಾಸ್ಯ ಉಪಾಸನಾದಿ ಜಾತಂ ಸರ್ವ ವಿತಥಂ ಕೇವಲಶ್ಚ ಆತ್ಮ ಅದ್ವಯ ಪರಮಾರ್ಥ ಸ್ಥಿತಂ ಅತೀತೆ ಪ್ರಕರಣೆ ಅತೀತೆ ಪ್ರಕರಣೆ ಅತೀತೆ ಪ್ರಕರಣ ಐತಿ ಅತೀತೆ ವೈತಥ್ಯ ಪ್ರಕರಣೆ ಏನು ಹೇಳಿದ್ರು ಈ ಉಪಾಸ್ಯ ಉಪಾಸನಾ ಈ ಒಂದು ಭೇದ ಇದೆಯಲ್ಲ ಅದೆಲ್ಲವೂ ಕೂಡ ವಿತಥ ವೈತಥ್ಯ ಪ್ರಕರಣ ವಿತಥ ಅಂತ ಹೇಳಿ ಈ ಆತ್ಮ ಅಂತಕ್ಕಂಥದ್ದು ಯಾರಿದ್ದಾರೆ ಯಾವನಿದಾನೆ ಪರಮಾತ್ಮ ಅಂತಕ್ಕಂಥವನು ಅವನು ಕೇವಲನು ಕೇವಲ ಅಂದ್ರೇನು ಅವರಿಗಿಂತ ಬೇರೆಯಾಗಿ ಇನ್ನೊಂದು ತತ್ವ ಅಂತ ಇಲ್ಲ ಏಕಮೇವ ದ್ವಿತೀಯ ಅಂತಂದ್ರೆ ಒಂದೇ ಕೇವಲ ಅಂದರೂ ಒಂದೇ ಮತ್ತು ಅದ್ವಯ ಇದೆ ಎಲ್ಲ ಪರ್ಯಾಯ ಪದಗಳು ಅದ್ವಯ ಅಂದರೆ ಎರಡನೇ ಇಲ್ಲದ ಒಂದು ಅಂತ ಇದು ಪರಮಾರ್ಥ ಇದೇ ಪರಮಾರ್ಥವಾಗಿರತಕ್ಕಂಥ ಆತ್ಮನ ಪರಮಾರ್ಥ ಸ್ವರೂಪ ಅಂತ ಹಿಂದಿನ ಪ್ರಕರಣದಲ್ಲಿ ತಿಳಿಸಿಕೊಟ್ಟದ್ದಾಯಿತು ಮತ್ತು ಈಗ ಯತಃ ಉಪಾಸನಾಶ್ರಿತ ಉಪಾಸನ ಆತ್ಮನಃ ಮೋಕ್ಷ ಗತಃ ಉಪಾಸಕೋಹಂ ಮಮ ಉಪಾಸ್ಯಂ ಬ್ರಹ್ಮ ಇಲ್ಲಿ ಏನಾಗಿದೆ ಉಪಾಸನಾಶ್ರಿತ ಅಂದರೆ ಉಪಾಸನೆಯನ್ನು ಆಶ್ರಯ ಮಾಡಿಕೊಂಡಿರತಕ್ಕಂತಹ ಯಾರವನು ಅಂದರೆ ಉಪಾಸನ ಆತ್ಮನಃ ಮೋಕ್ಷ ಗತಃ ಈ ಒಂದು ಉಪಾಸನೆ ಉಪಾಸನೆ ಅಂತ ಏನು ಇದೆ ಹಿಂದೆ ಪ್ರಕರಣದಲ್ಲಿ ಏನು ಹೇಳಿದ್ರು ಉಪಾಸನ ಉಪಾಸ್ಯ ಅಂತಕ್ಕಂಥದ್ದು ಭೇದ ಇಲ್ಲ ಅಂತ ಹೇಳಿ ಆ ಅದ್ಭಯನಾದ ಆತ್ಮವನಿಗೆ ಅಂತ ಹೇಳಿದರು ಇಲ್ಲಿ ಏನು ಮಾಡ್ತಾಯಿದ್ದಾನೆ ಈ ಉಪಾಸಕ ಅಂತ ಸಾಧಕ ಅಂತಕ್ಕಂಥವನು ಇವನು ಈ ಒಂದು ಉಪಾಸನೆಯನ್ನೇ ಆತ್ಮನಃ ತನಗೆ ಮೋಕ್ಷ ಸಾಧನತ್ವೇನ ಗತಃ ಇದು ಮೋಕ್ಷಕ್ಕೆ ಸಾಧನವಾಗಿದೆ ಯಾವುದು ಉಪಾಸನೆ ಯಾವುದು ಈ ಒಂದು ದ್ವೈತ ಪ್ರಪಂಚದಲ್ಲಿ ಇದ್ದುಕೊಂಡು ಆ ಅದ್ವಯನಾದ ಪ್ರಪಂಚ ಅದ್ವಯನಾದ ಅದ್ವೈ ತತ್ವವನ್ನು ತಿಳಿದುಕೊಳ್ತಕ್ಕಂಥದ್ದು ಉಪಾಸನೆಯ ಮೂಲಕ ಅಂತ ತಿಳ್ಕೊಂಡು ಇದು ಮೋಕ್ಷಕ್ಕೆ ಸಾಧನವಾಗಿದೆ ಅಂತ ತಿಳ್ಕೊಂಡು ಏನು ಮಾಡ್ದ ಉಪಾಸಕೋಹಂ ಓಹೋ ನಾನು ಉಪಾಸಕನಾಗಿದ್ದೇನೆ ಉಪಾಸಕ ಅಂದ್ರೇನು ಉಪಾಸನೆಗೆ ಕರ್ತೃ ಅಂತ ಅರ್ಥ ಉಪಾಸನೆಯ ಕರ್ತೃವಾಗಿದ್ದೇನೆ ಮತ್ತು ಮಮ ಉಪಾಸ್ಯಂ ಬ್ರಹ್ಮ ನನಗೆ ಅಂದರೆ ಆ ಈ ಉಪಾಸನೆಯ ಕರ್ತೃವಾದ ನನಗೆ ಈ ಉಪಾಸ್ಯಂ ಬ್ರಹ್ಮ ಉಪಾಸ್ಯವಾಗಿರತಕ್ಕ ಉಪಾಸ್ಯ ಅಂದ್ರೇನು ಉಪಾಸಿತು ಯೋಗ್ಯಂ ಉಪಾಸ್ಯಮಂತ ಉಪಾಸನೆ ಮಾಡುವುದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಈ ಬ್ರಹ್ಮ ಇದೆಯಲ್ಲ ಅದು ಉಪಾಸ್ಯವಾಗಿದೆ ಅಂತ ಹೇಳಿ ತದುಪಾಸನಂ ಕೃತ್ವ ಅದನ್ನು ಉಪಾಸನೆ ಮಾಡಿ ಯಾವುದು ಆ ಬ್ರಹ್ಮವನ್ನು ಕೃತ್ವ ಜಾತೆ ಬ್ರಹ್ಮಣಿ ಇದಾನಿಂ ವರ್ತಮಾನ ಈಗ ನಾನು ಇರತಕ್ಕಂತಹ ದ್ವೈತ ಪ್ರಪಂಚ ದ್ವೈತ ಪ್ರಪಂಚ ಜಾತೆ ಬ್ರಹ್ಮ ಅಂದರೆ ಹುಟ್ಟಿರ್ತಕ್ಕ ಹುಟ್ಟು ಅಂತ ಇರತಕ್ಕಂಥ ಬ್ರಹ್ಮ ಹುಟ್ಟು ಅಂತ ಯಾವಾಗಿದೆಯಾ ಆಗಿದೆಯಲ್ಲ ಹುಟ್ಟಿರ್ತೀಯ ಪ್ರಪಂಚ ಇದೆಯಲ್ಲ ಸೊ ಆದ್ದರಿಂದ ಈ ಹುಟ್ಟು ಎಂಬತಕ್ಕಂಥ ಧರ್ಮವುಳ್ಳ ಈ ಒಂದು ಪರಮಾತ್ಮ ಈ ಸ್ಥಿತಿ ಅಲ್ಲಿ ವರ್ತ ಅಲ್ಲಿ ಇದ್ದುಕೊಂಡು ಅಜಂ ಬ್ರಹ್ಮ ಇನ್ನು ಹಿಂದೆ ಇತ್ತಲ್ಲ ಯಾವುದು ಆ ಒಂದು ಸೃಷ್ಟಿಗಿಂತ ಮುಂಚೆ ಇತ್ತರ ಅಜಸ್ವರೂಪ ಆ ಒಂದು ಅಜ ಅಜಸ್ವರೂಪನಾದ ಬ್ರಹ್ಮವನ್ನು ಶರೀರಪಾತಾತು ಊರ್ಧ್ವಂ ಅಂದರೆ ಈ ಒಂದು ಶರೀರದ ಪತನ ನಂತರ ಪ್ರತಿಪತ್ತಿ ನಾನು ಅದನ್ನು ಪಡೆಯುವೆನು ಅಂತ ಇದು ಉಪಾಸಕನ ಮನೋಧರ್ಮ ಪ್ರತಿಯೊಬ್ಬ ಉಪಾಸಕನೂ ಇದನ್ನೇ ತಿಳ್ಕೊಂಡಿದ್ದಾನೆ ಏ ನಾನು ಉಪಾಸಕನಾಗಿದ್ದೇನೆ ಅಂದರೆ ಏನರ್ಥ ನಾನು ಆ ಪರಮಾತ್ಮನಿಗಿಂತ ಬೇರೆಯಾಗಿ ಇದ್ದುಕೊಂಡು ಆ ಯಾವ ಪರಮಾತ್ಮನ ಉಪಾಸ್ಯ ಅವನು ನನಗಿಂತ ಬೇರೆಯಾಗಿ ಇದ್ದಾನೆ ಅಂತ ಮಾಡಿಕೊಂಡು ಈಗ ವಸ್ತುಸ್ಥಿತಿಯಲ್ಲಿ ಈ ದ್ವೈತ ಪ್ರಪಂಚದಲ್ಲಿ ಅಂದರೆ ದ್ವೈತ ಪ್ರಪಂಚ ಅಂದರೆ ಪ್ರಪಂಚವೆಲ್ಲವೂ ಕೂಡ ಬ್ರಹ್ಮವೇ ತಾನೆ ಅದನ್ನು ಒಪ್ಪಿಕೊಂಡಿದ್ದಾರೆ ಆದರೆ ಬ್ರಹ್ಮ ಆಗಿದೆ ಅಂದ್ರೆ ಏನು ಇದು ಹುಟ್ಟಿರತಕ್ಕಂತಹ ಬ್ರಹ್ಮದಲ್ಲಿ ಈ ಪ್ರಪಂಚವೆಲ್ಲವೂ ಕೂಡ ಬ್ರಹ್ಮವೇ ಅದರಲ್ಲೇನೂ ಸಂಶಯ ಇಲ್ಲ ಆದರೆ ಏನಾಗಿದೆ ಇದು ಇದು ಹುಟ್ಟಿರ್ತಕ್ಕಂಥ ತೋರುತ್ತಾ ಇರತಕ್ಕಂತಹ ಸ್ಥಿತಿ ಆ ಹಿಂದಿರದು ತೋರದೇ ಆ ಸ್ಥಿತಿ ಈ ತೋರುವ ಸ್ಥಿತಿಯಲ್ಲಿ ನಾನು ಆ ತೋರದೇ ಇರತಕ್ಕಂತಹ ಇದೆ ರಾಜಸ್ವರೂಪನಾದ ಬ್ರಹ್ಮ ಅದನ್ನು ಉಪಾಸನೆ ಮಾಡಿ ಈ ಶರೀರಪಾತ ನಂತರ ಅದನ್ನು ಪಡೆಯುತ್ತೇನೆ ಅಂತ ಏನು ಪ್ರತಿಯೊಬ್ಬ ಉಪವಾಸಗಳನ್ನು ತಿಳ್ಕೊಂಡಿದ್ದೇನೆ ಪ್ರಾಗುತ್ಪತ್ತೆಷ್ಟ ಅಜಂ ಇದಂ ಸರ್ವಂ ಅಹಂಚ ನೋಡಿ ಇವರು ಇವನು ಇದೆಲ್ಲ ಇವನೇನು ಪಕ್ಕಾ ಆ ದ್ವೈತಿ ಅಂತಹ ಹಾಗಿಲ್ಲ ಅವನೇನ್ ತಿಳ್ಕೊಂಡೆ ಉತ್ಪತ್ತೆ ಅಂದರೆ ಉತ್ಪತ್ತಿಗಿಂತ ಮೊದಲು ಅಜಂ ಇದಂ ಸರ್ವಂ ಇದಂ ಸರ್ವಂ ಇದೆಲ್ಲವೂ ಕೂಡ ಹುಟ್ಟಿಲ್ಲದ ಪರಮಾರ್ಥ ರೂಪದಲ್ಲೇ ಇತ್ತು ಮತ್ತು ಅಹಂಚ ನಾನು ಕೂಡ ಹಾಗೆ ಇದ್ದೆ ಮತ್ತು ಯದಾತ್ಮಕೋಹಂ ಪ್ರಾಗುತ್ಪತ್ತೆ ಅಂದರೆ ಪ್ರಾಗುತ್ಪತ್ತೇ ಸೃಷ್ಟಿಗಿಂತ ಮುಂಚೆ ಯಾವ ಸ್ವರೂಪದವನಾಗಿದ್ದೇನೋ ನಾನು ಯಾವ ಸ್ವರೂಪದವನಾಗಿದ್ದೇನೋ ಅದು ಇದಾನಿ ಜಾತಃ ಜಾತೆ ಬ್ರಹ್ಮಣಿ ಇದಾನಿಂ ಈಗ ಅದಕ್ಕಿಂತ ಮುಂಚೆ ಅದ ಅಜ ಸ್ವರೂಪ ಈಗೇನಾಗಿದೆ ಈಗ ಆ ಪ್ರಪಂಚ ತೋರ್ಕೊಂಡಿದೆ ಹುಟ್ಟಿದೆ ಅದು ಹುಟ್ಟಿರ್ತಕ್ಕಂಥ ಇಂಥ ಜಾತೆಯ ಬ್ರಹ್ಮಣಿ ಹುಟ್ಟಿರ್ತಕ್ಕಂಥ ಬ್ರಹ್ಮಣಿ ವರ್ತಮಾನ ಇದ್ದುಕೊಂಡು ಉಪಾಸನೆಯ ಅಂದರೆ ಆ ಒಂದು ಅಜವೂ ಅದ್ವಯವೂ ಆಗಿರತಕ್ಕಂಥ ಬ್ರಹ್ಮದ ಉಪಾಸನೆಯಿಂದ ಪುನಃ ಅಂದರೆ ಮತ್ತೆ ತದೇವ ಪ್ರತಿಪತ್ತಿ ಅದನ್ನೇ ನಾನು ಪಡೆದುಕೊಳ್ಳುವೆ ಅಂದರೆ ಏನು ಈಗ ನಾನು ಬದ್ಧನಾಗಿದ್ದೇನೆ ಹಿಂದೆ ನಾನು ಬದ್ಧನಾಗಿರಲಿಲ್ಲ ಈಗ ಬದ್ಧನಾಗಿದ್ದೇನೆ ಈ ಬದ್ಧನಾಗಿರುವ ನಾನು ಆ ಒಂದು ಪರಮಾತ್ಮ ತತ್ವವನ್ನು ಯಾವ ಪರಮಾತ್ಮ ತತ್ವ ಈ ಸೃಷ್ಟಿಗಿಂತ ಹಿಂದೆ ಇರತಕ್ಕಂತಹ ಪರಮಾತ್ಮ ತತ್ವ ಬ್ರಹ್ಮಸ್ವರೂಪ ಇದೆಯಲ್ಲ ಅದನ್ನು ಉಪಾಸನೆಯ ಮೂಲಕ ಈ ಶರೀರಪಾತ ನಂತರ ನಾನು ಪಡೆಯುತ್ತೇನೆ ಅಂತ ಈ ಉಪಾಸಕ ತಿಳ್ಕೊಂಡಿದ್ದೇನೆ ಇತ್ಯಂ ಉಪಾಸನಾಶ್ರಿತ ಧರ್ಮ ಹೀಗೆ ಉಪಾಸನೆಯನ್ನು ಆಶ್ರಯಿಸಿರತಕ್ಕಂತಹ ಧರ್ಮ ಸಾಧಕ ಧರ್ಮ ಸಾಧಕರು ಜೀವನು ಏನ ಏವಂ ಕ್ಷುದ್ರ 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 ಬ್ರಹ್ಮವಿತ್ ತೇನ ಅಸೌ ಕಾರಣೇನ ಕೃಪಣ ದೀನಃ ಅಲ್ಪಕ ಸ್ಮೃತ ಅವರು ಹಗಿ ಇರೋದ್ರಿಂದ ಇವನು ಈ ಉಪಾಸನೆಲ್ಲ ಉಪಾಸನಾಗೆ ಆಶ್ರಯ ಮಾಡತಕ್ಕಂಥ ಉಪಾಸಕ ಅವನು ಅವನೇನು ಕ್ಷುದ್ರ ಬ್ರಹ್ಮವಿತ್ ಕ್ಷುದ್ರ ಬ್ರಹ್ಮ ಅಂದ್ರೇನು ಕ್ಷುದ್ರ ಅಂದರೆ ಅಲ್ಪ ಅಂತ ಶುದ್ರ ಅಂದರೆ ಭಾಳ ಕೇವಲವಾಗಿರತಕ್ಕಂಥ ಅದ್ವಾ ಅಂದರೆ ಉತ್ಪರಮಾರ್ಥವಲ್ಲದ ಪರಮಾರ್ಥವಲ್ಲದ ಇವನು ಶುದ್ರ ಬ್ರಹ್ಮ ಅಂದರೆ ಅಲ್ಪವಾಗಿರತಕ್ಕಂತಹ ಬ್ರಹ್ಮವನ್ನು ತಿಳಿದವನು ಇವನು ಈ ಕಾರಣದಿಂದ ಅವನೇನು ಮಾಡ್ತಾರೆ ಇವನು ಅಲ್ಪವಾದ ಬ್ರಹ್ಮವನ್ನು ತಿಳಿದವನಾಗಿರುವುದರಿಂದ ಇವನನ್ನು ಇವನು ಹೇಳಿದ್ರು ಕೃಪಣ ಇವನು ಕೃಪಣ ಅಂತ ಹೇಳಿದರು ದೀನ ಅಂತ ಹೇಳಿದ್ರು ಅಲ್ಪಕ ಅಂತ ಹೇಳಿದರು ಯಾರು ಹೇಳಿದವರು ಯಾರು ಅಂದರೆ ನಿತ್ಯ ಅಜ ಬ್ರಹ್ಮದರ್ಶಿಭಿ ಇತ್ಯಭಿಪ್ರಾಯ ನಿತ್ಯ ಬ್ರಹ್ಮದರ್ಶಿ ಯಾರು ನಿತ್ಯ ಬ್ರಹ್ಮರು ನಿತ್ಯ ಬ್ರಹ್ಮದರ್ಶಿಗಳು ಇವನೇನಾಗಿದ್ದಾನೆ ಇವನು ನಿತ್ಯ ಬ್ರಹ್ಮದರ್ಶಿಯಲ್ಲ ಇವನು ಬ್ರಹ್ಮದರ್ಶಿಯೇ ಆ ನಿತ್ಯ ಬ್ರಹ್ಮದರ್ಶಿಯಲ್ಲ ಹಿಂದೆ ಆಗಿದ್ದೇ ಈಗ ನಾನು ಬದ್ಧನಾಗಿದ್ದೇನೆ ತಿಳ್ಕೊಂಬಿಟ್ಟಿದ್ದಾನೆ ಇವನು ಇವನು ಏನು ದೀನ ಕೃಪಣ ಇನ್ನು ಯಾರು ಆ ಒಂದು ಪರಮಾರ್ಥ ತಿಳಿದವರು ನಿತ್ಯ ಅಜಬ್ರಹ್ಮ ದರ್ಶನ ಅವರು ಯಾವತ್ತೂ ಕೂಡ ಈ ಬ್ರಹ್ಮ ಹುಟ್ಟೇ ಇಲ್ಲ ಬ್ರಹ್ಮಕ್ಕೆ ಹುಟ್ಟು ಎಂಬುದೇ ಇಲ್ಲ ಅಂತ ತಿಳ್ಕೊಂಡಿರ್ತಕ್ಕಂಥವ್ರವರು ನಿತ್ಯ ಇವನು ಹಾಗಿಲ್ಲ ಓ ಹಿಂದೆ ಇತ್ತು ಈಗ ಪ್ರಪಂಚ ಇದೆಯಲ್ಲ ಅದರ ರೂಪವಾಗಿ ಇವನು ತೋರ್ಕೊಳ್ತಾ ಇದ್ದಾನೆ ಹುಟ್ಟಿದ್ದಾನೆ ಅಂತ ಇವನು ಭಾಗ ಇದು ಸ್ವಲ್ಪ ಮಟ್ಟಿಗೆ ನಮಗೆ ನೋಡ ಲೌಕಿಕ ದೃಷ್ಟಿಯಿಂದ ನೋಡಿದಾಗ ನಿಜ ಅಂತಲೇ ಕಾಣುತ್ತೆ ಆದರೆ ವಿಚಾರ ಮಾಡಿ ನೋಡಿದಾಗ ಈ ಒಂದು ಬ್ರಹ್ಮ ಅಂತ ಅಂತ ಇದೆಯಲ್ಲ ಇದಕ್ಕೆ ಯಾವ ವಿಕಾರವೂ ಇಲ್ಲ ಹಿಂದೆ ಆಗಿತ್ತು ಈಗ ಹೀಗಿದೆ ಅಂತಕ್ಕಂಥ ವಿಕಾರ ಅಂತಕ್ಕಂಥದ್ದಿಲ್ಲ ಮೂರೂ ಕಾಲದಲ್ಲಿಯೂ ಕೂಡ ಏಕರೂಪ ಏಕರಸ ಅಂತ ಬ್ರಹ್ಮ ಇದನ್ನು ತಿಳಿದುಕೊಂಡಿರ್ತಕ್ಕಂಥವರು ನಿತ್ಯ ಅಜ ಬ್ರಹ್ಮ ಅವರು ಅವರ ದೃಷ್ಟಿಯಿಂದ ಈ ಒಂದು ಇದಲ್ಲ ಯಾರು ಈ ಉಪಾಸಕ ಇವನನ್ನು ಅಲ್ಪ ಯಾರು ಕೃಪಣ ಅಂತ ಅವರು ಹೇಳ್ತಾರೆ ಮತ್ತು ಇದಕ್ಕೆ ಒಂದು ಶ್ರುತಿ ವಾಕ್ಯವನ್ನು ಕೂಡ ಹೇಳ್ತಾ ಇದ್ದಾರೆ ಯದ್ವಾಚಾ ಅನಭ್ಯುಜಿತ ಏನವಾಗಭ್ಯುಜ್ಯತೆ ತದೇವ ಬ್ರಹ್ಮತ್ವ ಬಿದ್ದಿ ನೇದಂ ಇದು ಕೇನೋಪನಿಷತ್ತು ಯಾಚಾ ಅನಭ್ಯುಜಿತ ಯಾವುದು ಮಾತಿನಿಂದಲೂ ಕೂಡ ತಿಳಿಯುವುದಕ್ಕೆ ಅರಿಯುವುದಕ್ಕೆ ಮುಟ್ಟುವುದಕ್ಕೆ ಸಾಧ್ಯವಿಲ್ಲವೋ ಮತ್ತು ಯಾರಿಂದ ಈ ವಾಕು ಇದೆಯಲ್ಲ ಈ ಸರ್ವಂಧ್ ಸರ್ವಂ ಇ ಎಂ ವಾಕ್ ಎಲ್ಲ ಈ ಒಂದು ವಾಕ್ ಅಂತ ಇರ್ತಕ್ಕಂಥದ್ದು ಅವು ಯಾವನಿಂದ ಬಂದಿದೆಯೋ ಮತ್ತು ಯಾವನನ್ನು ಈ ವಾಕುಗಳು ಮುಟ್ಟಲಾರವೋ ಅದು ಯಥೋವಾಚವ ನಿರ್ತಂತೆ ಇರ್ತಕ್ಕಂಥ ಅಭಿಪ್ರಾಯ ತದೇವ ಬ್ರಹ್ಮತ್ವಂ ವಿಧಿ ಅದನ್ನು ಮಾತ್ರ ಬ್ರಹ್ಮ ಅಂತ ತಿಳ್ಕೊ ಅಷ್ಟೇ ಹೊರತು ನೇದಂ ಯದಿದ ಉಪಾಸತೆ ನೀನು ಈ ಉಪಾಸನೆ ಮಾಡ್ತಾ ಇದೆಯಲ್ಲಪ್ಪ ಏನು ತರ ಯಾರು ಇವನ್ ಜಾತ ಬ್ರಹ್ಮವನ್ನು ಉಪಾಸನೆ ಮಾಡ್ತಾ ಅಲ್ಲ ಬ್ರಹ್ಮ ಇದಾನಲ್ಲ ಅವಂಥರ ತರ ಈ ಉಪಾಸ ಉಪಾಸ್ಯವಾಗಿರ್ತಕ್ಕಂತಹ ಬ್ರಹ್ಮ ಇದೆಯಲ್ಲ ಅದು ಬ್ರಹ್ಮನ ಬ್ರಹ್ಮದ ಪರಿಪೂರ್ಣ ಸ್ವರೂಪವಲ್ಲ ಸ್ವರೂಪವಲ್ಲೇದಂ ಎದಿದಂ ಇದಂ ಅಂತ ಇದಂ ಇದು ಅಂತ ಯಾವುದು ಉಪಾಸನೆ ಮಾಡಲ್ಪಟ್ಟಿದೆಯೋ ಇದು ಅಂತ ಏನು ದರ ಮೂಲಕ ತೋರಿಸಿ ಅಂತ ಇದ ಅದು ಬ್ರಹ್ಮವಲ್ಲ ನಹಿ ಇದಂತಯ ಇದು ಅಂತ ತೋರಿಸ್ಕೊಳ್ಳೋದು ಆಗೋದಿಲ್ಲ ಬ್ರಹ್ಮ ಪ್ರತಿಪದ್ಯತೆ ಹೀಗೆ ಆ ಒಂದು ಪ್ರಶ್ನೆ ಹೇಳ್ತಕ್ಕಂಥ ಮಾತು ಇತ್ಯಾದಿ ಶ್ರುತೆ ತಲವಕಾರಾನ ತಲವಕಾರ ಅಂದರೆ ಈ ಸಾಮವೇದದ ಒಂದು ವಿಭಾಗ ಅದು ತಲವಕಾರ ಭ ತಲ ಭಾ ತಲವಕಾರ ತಲವಕಾರ ಸಾಮವೇದದ ಒಂದು ವಿಭಾಗ ಅದು ಆ ಸಾಮಾಜಿಕ ಶ್ರುತಿಯಾದ ಆದ ಕೇನೋಪನಿಷತ್ತು ಹೀಗೆ ಹೇಳ್ತಾ ಇದೆ ಅಂತ ಈ ಒಂದು ಭಾಷ್ಯ ಭಾಗ ಈ ಭಾಷ್ಯಕ್ಕೆ ವಿಸ್ತಾರವಾದ ನಿವೃತ್ತಿಯನ್ನು ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಕೊಟ್ಟಿದ್ದಾರೆ ಇದನ್ನೇನು ಈ ಭಾಷ್ಯದಲ್ಲಿ ಯಾವುದು ಸೂಚ್ಯವಾಗಿ ಹೇಳಲ್ಪಟ್ಟಿತ್ತೋ ಅದನ್ನೇ ವಿಸ್ತಾರವಾಗಿ ಮತ್ತು ಈ ಶ್ರುತಿವಾಕ್ಯಗಳ ವಾಕ್ಯಗಳ ಪ್ರಮಾಣದಿಂದ ಇದು ಒಂದು ಶ್ರುತಿವಾಕ್ಯ ವಾಕ್ಯ ಹೇಳಿರ್ತಾರೆ ಅಷ್ಟೇ ಇದಕ್ಕೆ ಬೇರೆ ಎಲ್ಲ ಬೇರೆ ಬೇರೆ ಶೂತ್ರಿಗಳಲ್ಲಿ ಏನು ಹೇಳಿದೆ ಅಂತಕ್ಕಂಥದ್ದನ್ನು ಇಟ್ಟುಕೊಂಡು ಮತ್ತೆ ತರ್ಕದಿಂದ ಈ ಒಂದು ವಿಚಾರ ಇಲ್ಲಿ ಭಾ ವಾಶಿಕಾರು ಸೂಚ್ಯವಾಗಿ ಹೇಳಿದರು ಅದನ್ನು ತರ್ಕಕ್ಕೆ ಹೊಂದಿಸಿ ಹೇಗೆ ನಿರ್ಣಯ ಮಾಡಬಹುದು ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಿರ್ತಾರೆ ಈ ವಿವೃತ್ತಿ ಭಾಗದಲ್ಲಿ ಆಯಾ ಸ್ವಾಮಿ ಪಾದರು ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಓಂ ಶಾಂತಿ 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 ॐ um, तत्सत्